ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ನಾಳೆಯಿಂದ ಭಾರತಾದ್ಯಂತ ಬ್ಯಾನ್. ಎಸ್ ವೀಕ್ಷಕರೇ, ಇವಾಗ ಬಂದ ಬ್ರೇಕಿಂಗ್ ನ್ಯೂಸ್ ಸುದ್ದಿಯ ಪ್ರಕಾರ 24 ಗಂಟೆಯ ಕಾಲಾವಧಿ ಮುಗಿಯುತ್ತಿದ್ದಂತೆ ಸೋಷಿಯಲ್ ಮೀಡಿಯಾ ಪ್ರಿಯರಿಗೆ ಕೇಂದ್ರ ಸರ್ಕಾರವು ಶಾಕಿಂಗ್ ನ್ಯೂಸ್ ಕೊಡ್ತಾ ಇದೆ. ಎಸ್, ಈಗಷ್ಟೇ ಬಂದ ಈ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಕಾರ 24 ಗಂಟೆ ಕಳೆಯುತ್ತಿದ್ದಂತೆ ಸೋಷಿಯಲ್ ಮೀಡಿಯಾ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಕೊಡುವುದರ ಮೂಲಕ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾ ಸೇರಿ ಇವುಗಳನ್ನೆಲ್ಲವನ್ನು ನಾಳೆಯಿಂದ ಭಾರತ ದೇಶದಲ್ಲಿ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರವು ಈ ರೀತಿಯ ಅಪ್ಲಿಕೇಶನ್ಗಳಿಗಾಗಿ ಕೆಲವೊಂದು ನಿಯಮಗಳನ್ನು 2021 ಅಡಿಯಲ್ಲಿ ಬಂದಿರುವಂತಹ ಗೆಜೆಟ್ಗಳ ನಿಯಮಗಳನ್ನು ಅನುಸರಿಸುವುದಕ್ಕೆ ಕೇಂದ್ರ ಸರ್ಕಾರ ಕೆಲವೊಂದು ನಿಯಮಗಳನ್ನು, ಕೆಲವೊಂದು ಷರತ್ತುಗಳನ್ನು ಸೂಚಿಸಿತು. 3 ತಿಂಗಳ ಕಾಲಾವಕಾಶವನ್ನು ಕೇಂದ್ರ ಸರ್ಕಾರವು ನೀಡಿತು. ಆದರೂ ಕೂಡ ಈ ಆಪ್ಗಳು ಯಾವುದೇ ರೀತಿಯ ನಿಯಮಗಳಿಗೆ ಇನ್ನೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಈ ಒಂದು ನಿರ್ಧಾರದ ಪ್ರಕಾರ ಗಡುವು ನೀಡುತ್ತಿದ್ದಂತಹ ಆ ಒಂದು ಸಮಯ May 25 ಅಂದ್ರೆ ಇವತ್ತು ರಾತ್ರಿ 12 ಗಂಟೆಗೆ ಮುಕ್ತಾಯವಾಗುತ್ತಾ ಇದೆ. ಆದರೂ ಕೂಡ ಈ ಅಪ್ಲಿಕೇಶನ್ಗಳಿಂದ ಯಾವುದೇ ರೀತಿಯ ರಿಪ್ಲೈ ಬಂದಿಲ್ಲ. ಆದುದರಿಂದ ನಾಳೆಯಿಂದ ಈ ಅಪ್ಲಿಕೇಶನ್ಗಳು ಕೇಂದ್ರ ಸರ್ಕಾರದ ನಿಯಮಾನುಸಾರವಾಗಿ ಈ ಅಪ್ಲಿಕೇಶನ್ಗಳು ಕೇಂದ್ರ ಸರ್ಕಾರದ ಸೂಚನೆಯಂತೆ ಕೇಂದ್ರ ಸರ್ಕಾರವೇ ಈ ಅಪ್ಲಿಕೇಶನ್ಗಳನ್ನು ಬಂದ್ ಮಾಡುವ ಸಾಧ್ಯತೆ ಇದೆ ನಾಳೆಯಿಂದ ಅಂತ ಹೇಳಲಾಗುತ್ತಿದೆ. ಕೇಂದ್ರ ಸರ್ಕಾರ ದೇಶದ ಜನರ ಒಳ್ಳೆಯದಕ್ಕೆ, ದೇಶದ ಜನರ ರಕ್ಷಣೆಗಾಗಿ ಕೆಲವೊಂದು ಷರತ್ತುಗಳನ್ನು, ಕೆಲವೊಂದು ನಿಯಮಗಳನ್ನು ಅನುಸರಿಸಿ ಅಂತ ಕೇಳಿದ್ರು ಕೂಡ ಈ ಕಂಪನಿಗಳು ಇನ್ನು ಕೂಡ ರಿಪ್ಲೈ ಕೊಟ್ಟಿರದ ಕಾರಣ ನಾಳೆ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾ ಪ್ರಿಯರಿಗೆ ಶಾಕ್ ಕೊಡುವುದಂತೂ ಫಿಕ್ಸ್. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಟೈಮ್ಸ್.